ವಾರಣಾಸಿಯನ್ನ ಅಶ್ವದತ್ತ ಎನ್ನುವ ರಾಜ ಆಳುತ್ತಿದ್ದಂತಹ ಕಾಲ. ಆ ಕಾಲದಲ್ಲಿ ಬೋಧಿಸತ್ವ ಅವನ ಪಟ್ಟದ ರಾಣಿಯ ಮಗನಾಗಿ ಜನಿಸಿದ. ಮಹಾರಾಜನಿಗೆ ಇದರಿಂದ ಬಹಳ ಸಂತೋಷವಾಯಿತು. ಅವನು ತುಂಬಾ ಮಂದಿ ಬ್ರಾಹ್ಮಣರನ್ನ ಕರೆಸಿ ಅವರಿಗೆ ಆಹಾರ ವಸ್ತ್ರ ದಕ್ಷಿಣೆಗಳಿಂದ ತೃಪ್ತಿಪಡಿಸಿ ತನ್ನ ಮಗನ ಭವಿಷ್ಯವನ್ನ ಕುರಿತು ತಿಳಿಸುವಂತೆ ಪ್ರಾರ್ಥಿಸಿದ. ಮಗುವಿನ ದೈಹಿಕ ಲಕ್ಷಣಗಳನ್ನು ನೋಡಿ ಭವಿಷ್ಯವನ್ನು ಹೇಳುವುದರಲ್ಲಿ ನಿಪುಣರಾಗಿದ್ದ ಆ ಬ್ರಾಹ್ಮಣರು, ಮಹಾರಾಜ, ನಿಮ್ಮ ಕುಮಾರ ಬಹಳ ಪುಣ್ಯವಂತ. ನಿಮ್ಮ ಅನಂತರ ಈತ ರಾಜನಾಗಿ ಪ್ರಜೆಗಳ ಹಿತವನ್ನು ರಕ್ಷಿಸುತ್ತಾನೆ. 5 ಬಗೆಯ ಶಸ್ತ್ರಗಳನ್ನು ಬಳಸುವುದರಲ್ಲಿ ನಿಪುಣನಾಗಿ ಈ ಭರತ ಖಂಡದಲ್ಲಿಯೇ ಬಹಳ ಪ್ರಸಿದ್ಧನಾದ ರಾಜನಾಗುತ್ತಾನೆ ಎಂದು ಭವಿಷ್ಯ ನುಡಿದರು. ಆ ಮಾತುಗಳನ್ನು ಕೇಳಿ ಮಹಾರಾಜ ತನ್ನ ಮಗನಿಗೆ ಪಂಚಾಯುಧ ಕುಮಾರ ಎಂದು ನಾಮಕರಣ ಮಾಡಿದ. ಅವನು ಬಾಲ್ಯ ವ್ಯಾಸಂಗವನ್ನು ಮುಗಿಸಿ 16 ವರ್ಷದವನಾದಾಗ ಮಹಾರಾಜ ತನ್ನ ಮಗುವನ್ನು ಉದ್ದೇಶಿಸಿ, ಮಗು, ಇನ್ನು ನೀನು ಯುದ್ಧ ವಿದ್ಯೆಯನ್ನು ಕಲಿಯಬೇಕು ಎಂದ. ಅದಕ್ಕೆ ಆ ಮಗು, ತಂದೆಯೇ, ಯಾರಲ್ಲಿ ಕಲಿಯಲಿ ಆ ವಿದ್ಯೆಯನ್ನು ಎಂದು ಕೇಳಿದ. ಗಾಂಧಾರ ದೇಶದಲ್ಲಿ ತಕ್ಷಶಿಲೆ ಎಂಬ ಅತ್ಯಂತ ಪ್ರಸಿದ್ಧವಾದ ಒಂದು ನಗರವಿದೆ. ಅಲ್ಲಿ ಲೋಕಪ್ರಸಿದ್ಧರಾದ ಆಚಾರ್ಯರ ಬಳಿ ಕಲಿ. ಇಗೋ, ಇದು ನೀನು ಕೊಡಬೇಕಾದ ಗುರುದಕ್ಷಿಣೆ ಎಂದು ಹೇಳಿ ರಾಜ ತನ್ನ ಮಗುವಿನ ಕೈಯಲ್ಲಿ 1,000 ಚಿನ್ನದ ನಾಣ್ಯಗಳನ್ನು ಕೊಟ್ಟ. ಅದರಂತೆ ರಾಜಕುಮಾರ ಗಾಂಧಾರ ದೇಶದ ತಕ್ಷಶಿಲೆ ಎಂಬ ನಗರಕ್ಕೆ ಹೋದ. ಅಲ್ಲಿ ಯುದ್ಧ ವಿದ್ಯೆಯನ್ನು ಕಲಿಸುವುದರಲ್ಲಿ ಪ್ರಖ್ಯಾತರಾದ ಆಚಾರ್ಯರೊಬ್ಬರನ್ನು ಭೇಟಿ ಮಾಡಿ ತನಗೆ ವಿದ್ಯೆ ಕಲಿಸುವಂತೆ ಬೇಡಿಕೊಂಡ. ಅವರು ಅವನನ್ನು ಸಂತೋಷದಿಂದ ಶಿಷ್ಯನನ್ನಾಗಿ ಸ್ವೀಕರಿಸಿ ಯುದ್ಧ ವಿದ್ಯೆಯನ್ನು ಹೇಳಿಕೊಟ್ಟರು. ಪಂಚಾಯುಧ ಕುಮಾರ ಅವರಿಗೆ ಗುರುದಕ್ಷಿಣೆಯನ್ನು ಸಲ್ಲಿಸಿ ಅವರು ಕೊಟ್ಟ ಪಂಚಶಸ್ತ್ರಗಳನ್ನು ತೆಗೆದುಕೊಂಡು ವಾರಣಾಸಿಯ ಕಡೆಗೆ ಹೊರಟ. ದಾರಿಯಲ್ಲಿ ದಟ್ಟವಾದ ಅರಣ್ಯವೊಂದು ಎದುರಾಯಿತು. ಅದರಲ್ಲಿ ಶ್ಲೇಷಲೋಮ ಎಂಬ ಯಕ್ಷ ವಾಸ ಮಾಡುತ್ತಿದ್ದನಂತೆ. ಆ ದಾರಿಯಲ್ಲಿ ಬರುವವರನ್ನು ಹಿಡಿದು ಕೊಲ್ಲುವುದೇ ಅವನ ಮುಖ್ಯ ಕೆಲಸವಾಗಿತ್ತು. ಕಾಡಿನ ಅಂಚಿನ ಹಳ್ಳಿಯಲ್ಲಿದ್ದ ಜನರು ರಾಜಕುಮಾರನನ್ನು ತಡೆದು, ಅಯ್ಯ ತರುಣ, ಈ ಕಾಡಿನಲ್ಲಿ ಹೋಗಬೇಡ, ಅಲ್ಲಿ ಶ್ಲೇಷಲೋಮ ಎಂಬ ಯಕ್ಷನಿದ್ದಾನೆ, ಯಾರೇ ಸಿಗಲಿ ಬಿಡದೆ ಅವನು ಕೊಂದು ಹಾಕುತ್ತಾನೆ ಎಂದು ಬುದ್ಧಿ ಹೇಳಿದರು. ಆದರೆ ತನ್ನ ಶಕ್ತಿಯನ್ನು ಅರಿತಿದ್ದ ಬೋಧಿಸತ್ವ ಅವರಿಗೆ ಸಮಾಧಾನ ಹೇಳಿ ಕಾಡನ್ನು ಪ್ರವೇಶ ಮಾಡಿದ. ಸ್ವಲ್ಪ ಹೊತ್ತಿನಲ್ಲಿಯೇ ತಾಳೆ ಮರದಷ್ಟು ಎತ್ತರವಾಗಿದ್ದ ಒಬ್ಬ ಯಕ್ಷ ಅವನ ದಾರಿಗೆ ಅಡ್ಡಲಾಗಿ ನಿಂತ. ನೋಡಲು ಅತ್ಯಂತ ಭಯಂಕರನಾಗಿದ್ದ ಅವನು ತನ್ನ ಅಗಲವಾದ ಕಣ್ಣುಗಳನ್ನು ಗರ ಗರ ತಿರುಗಿಸುತ್ತ, ಅಯ್ಯ ನಿಲ್ಲು, ಎಲ್ಲಿಗೆ ಹೋಗುತ್ತೀಯೇ, ಈಗ ನೀನು ನನ್ನ ಆಹಾರ ಎಂದು ಅಬ್ಬರಿಸಿದ. ಅದಕ್ಕೆ ಪಂಚಾಯುಧ ಕುಮಾರ ಸ್ವಲ್ಪವೂ ಹೆದರಿಕೊಳ್ಳದೆ, ಯಕ್ಷನೇ, ನಾನು ನನ್ನ ಶಕ್ತಿಯನ್ನು ಅರಿತುಕೊಂಡೇ ಈ ಕಾಡನ್ನು ಪ್ರವೇಶ ಮಾಡಿದ್ದೇನೆ, ನೀನು ಮರ್ಯಾದೆಯಿಂದ ದಾರಿ ಬಿಡು, ಇಲ್ಲದಿದ್ದರೆ ವಿಷದಿಂದ ಕೂಡಿರುವ ಬಾಣಗಳಿಂದ ನಿನ್ನ ದೇಹವನ್ನು ಇಲ್ಲಿಯೇ ಸೀಳಿ ನೆಲಕ್ಕೆ ಕೆಡುವುತ್ತೇನೆ ಎಂದು ಕೂಗಿ ಹೇಳಿದ. ಯಕ್ಷನು ಅವನ ಮಾತುಗಳಿಗೆ ಬೆಲೆ ಕೊಡದೆ ತನ್ನ ಉದ್ದನೆಯ ಕೈಗಳನ್ನು ಚಾಚಿಕೊಂಡು ಪಂಚಾಯುಧ ಕುಮಾರನ ಕಡೆಗೆ ನುಗ್ಗಿದ. ಕೂಡಲೇ ರಾಜಕುಮಾರ ತನ್ನ ಬಿಲ್ಲಿಗೆ ವಿಷದ ಬಾಣವನ್ನು ಹೂಡಿ ಯಕ್ಷನ ಮೇಲೆ ಪ್ರಯೋಗಿಸಿದ. ಅದು ಅವನ ಮೈಮೇಲಿದ್ದ ರೋಮಕ್ಕೆ ಅಂಟಿಕೊಂಡಿತು. ರಾಜಕುಮಾರ ಮೇಲಿಂದ ಮೇಲೆ 50 ಬಾಣಗಳನ್ನು ಬಿಟ್ಟರೂ ಅವು ಎಲ್ಲ ಅವನ ರೋಮಗಳಿಗೇ ಅಂಟಿಕೊಂಡು ಬಿಟ್ಟವು. ಯಕ್ಷನು ಅವುಗಳನ್ನು ಕಿತ್ತು ಲಟ ಲಟ ಮುರಿದು ನೆಲಕ್ಕೆ ಎಸೆದು ಕಾಲಿನಿಂದ ಹೊಸಕಿ ಹಾಕಿದ. ಮತ್ತೆ ರಾಜಕುಮಾರನ ಕಡೆಗೆ ನುಗ್ಗಿದ. ಯುವಕ ಅದಕ್ಕೆ ಹೆದರದೆ ತನ್ನ ಕತ್ತಿಯನ್ನು ಹಿಡಿದು ಯಕ್ಷನ ಮೇಲೆ ಪ್ರಹಾರ ಮಾಡಿದ. ಅದೂ ಅವನ ರೋಮಕ್ಕೆ ಅಂಟಿಕೊಂಡಿತು. ಅನಂತರ ಮುದ್ಗರ ಎಂಬ ಆಯುಧದಿಂದ ಹೊಡೆದ. ಅದೂ ಅಂಟಿಕೊಂಡಿತು. ಆಮೇಲೆ ಬಲಗೈಯಿಂದ ಹೊಡೆದ, ಎಡಗೈಯಿಂದ ಹೊಡೆದ, ಬಲಗಾಲಿನಿಂದ ಹೊಡೆದ, ಎಡಗಾಲಿನಿಂದ ಹೊಡೆದ, ಕೊನೆಗೆ ತಲೆಯಿಂದ ಗುದ್ದಿ ಅವನನ್ನು ಚೂರು ಚೂರು ಮಾಡಿಬಿಡುತ್ತೇನೆ ಎಂದು ಗರ್ಜಿಸಿ ತಲೆಯಿಂದ ಗುದ್ದಿದ. ಈ ಎಲ್ಲ ಅಂಗಾಂಗಗಳು ಯಕ್ಷನ ಲೋಳೆಯಿಂದ ಕೂಡಿದ ಕೂದಲಿನಲ್ಲಿ ಭದ್ರವಾಗಿ ಅಂಟಿಕೊಂಡವು. ಈ ರೀತಿಯಲ್ಲಿ 5 ಭಾಗಗಳಲ್ಲಿ ಯಕ್ಷನಿಗೆ ಅಂಟಿಕೊಂಡಿದ್ದರೂ ರಾಜಕುಮಾರನು ಭಯಭೀತನಾಗಿರಲಿಲ್ಲ. ಇದರಿಂದ ಆಶ್ಚರ್ಯಗೊಂಡ ಆ ಯಕ್ಷ, ಇವನೊಬ್ಬ ಮಹಾಪುರುಷನೇ ಇರಬೇಕು,
ನನ್ನಂತಹ ಯಕ್ಷನಿಗೆ ಸೆರೆಯಾಗಿದ್ದರೂ ಸ್ವಲ್ಪವೂ ಅಂಜದೆ ಅಳುಕದೆ ಇದ್ದಾನಲ್ಲ ಎಂದು ಯೋಚಿಸಿದ. ಅನಂತರ, ಅಯ್ಯ ತರುಣ, ನಿನಗೆ ಭಯವೆಂಬುದು ಕೊಂಚ ಮಾತ್ರವೂ ಇಲ್ಲವೇ? ನಿನಗೆ ಸಾಯಲು ಹೆದರಿಕೆ ಆಗುವುದಿಲ್ಲವೇ ಎಂದು ಪ್ರಶ್ನೆ ಹಾಕಿದ. ನಾನೇಕೆ ಹೆದರಲಿ? ಪ್ರತಿಯೊಂದು ಜೀವಿಯು ಹುಟ್ಟಿದ ಮೇಲೆ ಸಾಯುವುದು ನಿಶ್ಚಿತ. ನೀನು ಸಾಯುತ್ತೀಯೇ? ನನ್ನ ಹೊಟ್ಟೆಯಲ್ಲಿ ಒಂದು ವಜ್ರಾಯುಧವಿದೆ. ಒಂದು ಪಕ್ಷ ನೀನು ನನ್ನನ್ನು ತಿಂದರೆ ಆ ವಜ್ರಾಯುಧವನ್ನು ಅರಗಿಸಿಕೊಳ್ಳಲಾರೆ. ಅದು ನಿನ್ನ ಕರುಳನ್ನು ಚೂರು ಚೂರು ಮಾಡಿ ನಿನ್ನನ್ನು ಕೊಂದು ಹಾಕುತ್ತದೆ. ಹೀಗೆ ಸಾಯುವುದಾದರೆ ಇಬ್ಬರೂ ಸಾಯುತ್ತೇವೆ. ಅವನ ಮಾತು ಕೇಳಿ ಮಹಾಬಲಶಾಲಿಯಾದ ಆ ಯಕ್ಷನಿಗೂ ಭೀತಿಯಾಯಿತು. ಅಯ್ಯ, ನೀನು ಮಹಾಪುರುಷ, ಪುರುಷ ಸಿಂಹನೇ ಸರಿ. ನಾನು ನಿನ್ನನ್ನು ತಿನ್ನುವುದಿಲ್ಲ, ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ನೀನು ನಿನ್ನ ಬಂಧು ಮಿತ್ರರ ಬಳಿಗೆ ಹೋಗಿ ಸುಖವಾಗಿರು ಎಂದು ಬಿಡುಗಡೆ ಮಾಡಿದ. ಬೋಧಿಸತ್ವನು ಆ ಯಕ್ಷನಿಗೆ ಒಳ್ಳೆಯ ಮಾರ್ಗದಲ್ಲಿ ಬಾಳುವಂತೆ ಉಪದೇಶ ಮಾಡಿ ವಾರಣಾಸಿಗೆ ಹಿಂದಿರುಗಿದ.